ಸರ್, ಇದು ನಮ್ಮ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಶಾಲೆ ಇದೆ. ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಅಂತೇಳಿ ನೋಡಿ, ಇಲ್ಲಿ ಒಂದು ಶಾಲೆ, ಸರ್ಕಾರಿ ಶಾಲೆ ಇದೆ. ಆ ಶಾಲೆ ಮಧ್ಯೆ ಈ ರಸ್ತೆ ಕಾಮಗಾರಿ ನಡೆದಿದೆ. ಅಂದರೆ KRDL ಯೋಜನೆಯಲ್ಲಿ ಈ ರಸ್ತೆ ಕಾಮಗಾರಿಯನ್ನು ಇಲ್ಲಿ ಕಾಂಕ್ರೀಟ್ ಹಾಕುವ ಮುಖಾಂತರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆದರೆ ಸರ್ಕಾರದ ಯೋಜನೆ ಎಷ್ಟು ನಿರ್ಲಕ್ಷ್ಯದಿಂದ ಕೂಡಿದೆ ಅಂತ ಹೇಳಿದ್ರೆ, ಇಲ್ಲಿ ದಾರಿ ಮಧ್ಯೆ ವಿದ್ಯುತ್ ಕಂಬ ಮತ್ತು ತಂತಿ ಇಲ್ಲಿ ಹಾದೋಗಿದೆ. ಈ ಕಾಮಗಾರಿ ಮಾಡೋ ಸಂದರ್ಭದಲ್ಲಿ ಆ ವಿದ್ಯುತ್ ಕಂಬನ ತೆರವು ಮಾಡಿ ಅಥವಾ ಒಂದು ಭಾಗದಲ್ಲಿ ಕೊನೆಯ ಭಾಗದಲ್ಲಿ ಹಾಕೋ ಮುಖಾಂತರ ಈ ಕಾಮಗಾರಿಯನ್ನು ಮಾಡಿದ್ದಾದರೆ ಭಾಳ ಸೂಕ್ತ ಆಗ್ತಾಯಿತ್ತು. ಈ ಒಂದು ಶಾಲೆಗೆ ಗ್ರಾಮದ ಹೆಣ್ಮಕ್ಳು, ಎಲ್ಲ ಹೆಣ್ಮಕ್ಳು ಇಲ್ಲಿ ಯಾವುದೇ ಹೋಗ್ತಾರೆ. ಮಳೆಗಾಳಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ವಾಹನಗಳೇನಾದರೂ ಬಂದರೆ ಅಡ್ಡಾದಿಡ್ಡಿ ಬಂದರೆ ಅಪಘಾತಗಳಾಗತಕ್ಕಂಥ ಒಂದು ಸಂದರ್ಭ ಇಲ್ಲಿ ಉಂಟಾಗ್ತದೆ. ಏನು ಸರ್ಕಾರದ ಯೋಜನೆ ಯಾವ ರೀತಿ ಬೇಕಾಬಿಟ್ಟಿ ಯೋಜನೆ ಆಗ್ತಾಯಿದೆ ಅಂತ ಹೇಳಿದ್ರೆ, ನಾನು ನೋಡೋದಕ್ಕೆ ನಿಮಗೆ ಇಲ್ಲಿ ಕಣ್ಮುಂದೆ ಇರತಕ್ಕಂಥ ನಿದರ್ಶನ ಕಾರಣ. ಪಕ್ಕದಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಚರಂಡಿ ಮಾಡಿದ್ದಾರೆ. ಇದು ಪಂಚಾಯತಿ ವ್ಯಾಪ್ತಿಯಲ್ಲೇ ಬರ್ತದೆ, ಅಥವಾ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಅಥವಾ AEE ಆಗಿರ್ಬೋದು, AE ಆಗಿರ್ಬೋದು, ಸಂಬಂಧಪಟ್ಟಂಥ ಯಾವುದೇ KRDL ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಯೋಜನೆ ಪ್ರಾಧಿಕಾರದ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಅವರು ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಈ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾಗಿದ್ದರೆ ಇಲ್ಲಿ ಈ ಥರ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಅಂದರೆ ಒಂದು ಕಡೆ ಸರ್ಕಾರದ ಹಣ ಪೋಲು, ಮತ್ತೊಂದು ಕಡೆ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ಕಾರ್ಯ ಮತ್ತು ಪಂಚಾಯತಿಯ ಒಂದು ನೆಗ್ಲಿಜೆನ್ಸಿ ಅಂತೇಳಿ ತಪ್ಪಾಗಲಾರದು. ಸರ್, ಈಗ ನಾನು AEಗೆ ಮತ್ತು AEE ಸತತವಾಗಿ ನಾನು ದೂರವಾಣಿ ಕರೆ ಮಾಡ್ತಾ ಇದ್ದೀನಿ. ಅವರು ಯಾವುದೇ ನಮ್ಮ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ. ಅಂದರೆ ಅವರಿಗೆ ಗೊತ್ತಿದೆ ನಾವು ಇದನ್ನು ಕ್ವಶನ್ ಮಾಡ್ತೀವಿ ಅಂತೇಳಿ, ಅವರು ನಮ್ಮ ದೂರವಾಣಿ ಕರೆಯನ್ನು ಸ್ವೀಕರಿಸಲ್ಲ. ಈಗಾಗಲೇ ನಾನು ಪಂಚಾಯತಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ. ಅದು ಇಲ್ಲಿ ಯಾವುದೇ ಗಮನಕ್ಕೆ ತಂದರೂ ಸಹ ಇಲ್ಲಿ ಯಾವುದೇ ಒಂದು ಅಧಿಕಾರದ ಒಂದು ವ್ಯಾಪ್ತಿಯಲ್ಲಿ ಇಲ್ಲಿ ಒಳ್ಳೆಯ ಯೋಜನೆ ಆಗ್ತಾ ಇಲ್ಲ ಅನ್ನತಕ್ಕಂಥ ಒಂದು ಸಾಧ್ಯತೆಗಳು ಭಾಳ ಹೆಚ್ಚಿದೆ ಸರ್. ಇಲ್ಲಿ ಸರ್, ಇದು ನಮ್ಮ ಹೊಸಕೋಟೆ ಕ್ಷೇತ್ರದ ಅಧಿಕಾರಿಗಳಿಗೆ ಬರ್ತದೆ, ಮತ್ತು ಪಂಚಾಯತಿ ನಮ್ಮದೇ ಗ್ರಾಮ ಪಂಚಾಯತಿ ಇದೆ ಇಲ್ಲಿ. ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಈಗ ಹೋಗಿ ನಾನು ಅವರಿಗೆ ಇದರ ಬಗ್ಗೆ ಕೂಲಂಕುಷವಾಗಿ ನಾನು ಅದನ್ನು ಚರ್ಚೆ ಮಾಡ್ತೇನೆ, ಅವ್ರ ಗಮನಕ್ಕೂ ತರ್ತೇನೆ ಸರ್.